ನಮಸ್ಕಾರ ವೀಕ್ಷಕರೇ. ವಿರೋಧ ಪಕ್ಷಗಳ ವಿರೋಧದ ನಡುವೆಯೂ ವಿಧಾನಸಭೆಯಲ್ಲಿ ಗೋಹತ್ಯಾ ನಿಷೇಧ ವಿಧೇಯಕ ಅಂಗೀಕಾರವಾಗಿದೆ. ಕಾಂಗ್ರೆಸ್ ಸದನವನ್ನು ಬಹಿಷ್ಕರಿಸಿದರೆ ಜೆಡಿಎಸ್ ಸಭಾತ್ಯಾಗವನ್ನು ಮಾಡಿತ್ತು. ಮಸೂದೆ ಅಂಗೀಕಾರಕ್ಕೆ ಬಿಜೆಪಿ ಮತ್ತು ವಿಶ್ವ ಹಿಂದಿ ಪರಿಷತ್ ಸಂಭ್ರಮವನ್ನು ವ್ಯಕ್ತಪಡಿಸಿದರೆ ಗೋಹತ್ಯಾ ನಿಷೇಧವು ಆಹಾರದ ಹಕ್ಕಿನ ಮೇಲೆ ನಡೀತಾ ಇರುವಂತಹ ದಾಳಿ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ವಿರೋಧ ವ್ಯಕ್ತ ಆಗ್ತಾ ಇದೆ. ಮಸೂದೆಯಲ್ಲಿ ಪ್ರಮುಖ ಅಂಶಗಳು ಯಾವುವು? ಈ ಮಸೂದೆಗೆ ಯಾಕೆ ವಿರೋಧ ವ್ಯಕ್ತ ಆಗ್ತಾ ಇದೆ? ಗೋಹತ್ಯಾ ಹೆಸರಲ್ಲಿ ಬಿಜೆಪಿಯ ರಾಜಕೀಯ ಲೆಕ್ಕಾಚಾರಗಳೇನು? ಇದು ಈ ದಿನದ ಪ್ರೈಮ್ ಸ್ಟೋರಿ. ನಾನು ಗುರುರಾಜ್ ದೇಸಾಯಿ. ಈ ವಿಡಿಯೋವನ್ನು ನೋಡೋಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ, ಜೊತೆಗೆ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ, ಫಾಲೋ ಮಾಡಿ. ಗೋಹತ್ಯಾ ನಿಷೇಧದ ಕುರಿತಂತೆ ಹಲವು ವರ್ಷಗಳಿಂದ ಚರ್ಚೆ ಆಗ್ತಾ ಇತ್ತು. ಹಿಂದೂ ಪರ ಸಂಘಟನೆಗಳು ಗೋವುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಹೋರಾಟವನ್ನ ರೂಪಿಸ್ತಾ ಇದ್ವು, ಒಂದು ಕಾಯ್ದೆಯನ್ನ ರಚನೆ ಮಾಡಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ವು. ಈಗ ಅಂಗೀಕಾರ ಮಾಡಿರುವಂತಹ ವಿಧೇಯಕದಲ್ಲಿ ಕಠಿಣ ನಿಯಮಗಳಿರುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ವಿಧಾನ ಪರಿಷತ್ನಲ್ಲಿಯೂ ಅಂಗೀಕಾರಗೊಂಡ ನಂತರ ಇದು ರಾಜ್ಯಪಾಲರ ಒಪ್ಪಿಗೆಯ ಬಳಿಕ ಕಾಯ್ದೆಯಾಗಿ ಜಾರಿಯಾಗಲಿದೆ. ವಿಧಾನಸಭೆಯಲ್ಲಿ ಅಂಗೀಕಾರಗೊಂಡಂತಹ ಗೋಹತ್ಯಾ ನಿಷೇಧ ಮಸೂದೆಯಲ್ಲಿರ್ತಕ್ಕಂತಹ 25 ಕಠಿಣ ನಿಯಮಗಳನ್ನ ಅದು ಪ್ರಸ್ತಾವನೆಯನ್ನ ಮಾಡಿದೆ. ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು ಈ ರೀತಿಯಾಗಿವೆ. ಜಾನುವಾರು ವ್ಯಾಪ್ತಿಯಲ್ಲಿ ಹಸು, ಕರು, ಎಮ್ಮೆ, ಎತ್ತು ಸೇರಿವೆ. 13 ವರ್ಷದೊಳಗಿನ ಎಮ್ಮೆ ಮತ್ತು ಕೋಣಗಳು ಕೂಡ ಒಳಗೊಂಡಿವೆ. ಗೋಹತ್ಯೆ ಮಾಡಿದರೆ 3 ವರ್ಷಗಳಿಗೆ ಕಡಿಮೆ ಇಲ್ಲದಂತೆ ಗರಿಷ್ಠ 7 ವರ್ಷಗಳವರೆಗೆ ಜೈಲು ಶಿಕ್ಷೆಯನ್ನ ವಿಧಿಸೋದಾಗಿ ಹೇಳಲಾಗಿದೆ. ಒಂದು ಜಾನುವಾರು ಹತ್ಯೆಯನ್ನ ಮಾಡಿದರೆ 50,000 ರಿಂದ 15 ಲಕ್ಷದವರೆಗೆ ದಂಡ, 2 ಅಥವಾ ಹೆಚ್ಚಿನ ಅಪರಾಧಕ್ಕೆ 1 ಲಕ್ಷದಿಂದ 10 ಲಕ್ಷ ದಂಡ ಮತ್ತು 7 ವರ್ಷಗಳ ಕಾರಾಗೃಹ ವಾಸ ಅಂತೇಳಿ ಪ್ರಸ್ತಾವನೆಯನ್ನ ಮಾಡಲಾಗಿದೆ. ಗೋಹತ್ಯಾ ಪ್ರಕರಣಗಳ ತ್ವರಿತ ವಿಚಾರಣೆಗಾಗಿ ಜಿಲ್ಲೆಗಳಲ್ಲಿ ವಿಶೇಷ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಬೇಕು ಅಂತೇಳಿ ಆ ವಿಧೇಯಕದಲ್ಲಿ ಪ್ರಸ್ತಾವನೆಯನ್ನ ಮಾಡಲಾಗಿದೆ. ಗೋ ರಕ್ಷಣೆಗೆ ಶ್ರಮಿಸುವವರ ವಿರುದ್ಧ ಯಾವುದೇ ಕ್ರಮವನ್ನ ತೆಗೆದುಕೊಳ್ಳುವಂತಿಲ್ಲ ಅಂತೇಳಿ ಅದರಲ್ಲಿ ಹೇಳಲಾಗಿದೆ. ಸೆಕ್ಷನ್ 19 ಪ್ರಕಾರ ವಶಕ್ಕೆ ಪಡೆದಂತಹ ಹಸುಗಳನ್ನ ಆರೋಪಿಗಳಿಗೆ ವಾಪಸ್ ಮಾಡುವಂತಿಲ್ಲ ಮತ್ತು ಆ ಹಸುಗಳನ್ನ ಹರಾಜು ಹಾಕಬಹುದಾಗಿದೆ ಎನ್ನುವಂತಹ ಪ್ರಸ್ತಾಪಗಳು ಇದರೊಳಗಡೆ ಸೇರಿದ್ದಾವೆ. ಸರ್ಕಾರದ ಈ ನಿರ್ಧಾರಕ್ಕೆ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಸದನದಲ್ಲಿ ನಾವು ಸಾಕಷ್ಟು ವಿರೋಧ ಮಾಡಿದರೂ ಕೂಡ ನಮ್ಮ ಮಾತಿಗೆ ಸರ್ಕಾರ ಕಿವಿ ಕೊಡಲಿಲ್ಲ. ಕರ್ನಾಟಕದ ಇತಿಹಾಸದಲ್ಲಿ ಈ ರೀತಿ ನಡೆದಿಲ್ಲ. ಕಲಾಪದ ನಿಯಮಗಳನ್ನ ಗಾಳಿಗೆ ತೂರಿ ಮಸೂದೆಯನ್ನ ಅಂಗೀಕಾರ ಮಾಡಿದ್ದಾರೆ. ನಾವು ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೇವೆ ಅಂತೇಳಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ಬಿಜೆಪಿಯು ಗೋಹತ್ಯಾ ನಿಷೇಧದ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಾ ಇದೆ. ಗೋವಾ ಮತ್ತೆ ಅಸ್ಸಾಂಗಳಲ್ಲಿ ಈ ವಿಚಾರವನ್ನ ಮಾತನಾಡಿದಂತಹ ಬಿಜೆಪಿ ಇತರ ರಾಜ್ಯಗಳಲ್ಲಿ ಮಾತ್ರ ಈ ಚರ್ಚೆಯನ್ನ ಮಾಡ್ತಾ ಇದೆ. ಹಿಂದುತ್ವದ ಅಜೆಂಡಾವನ್ನ ಜಾರಿ ಮಾಡುವಂತದ್ದು ಬಿಜೆಪಿಯ ಕೆಲಸ ಆಗಿದೆಯೇ ಹೊರತು ಉಳಿದವರ ಹಿತ ಬೇಕಾಗಿಲ್ಲ. ಮುಂಬರುವಂತಹ ಚುನಾವಣೆಗಳಲ್ಲಿ ಹಿಂದೂಗಳ ಮತವನ್ನ ಪಡೆಯೋದಕ್ಕಾಗಿ ಈ ರೀತಿಯ ನಾಟಕವನ್ನ ಬಿಜೆಪಿ ನಡೆಸ್ತಾ ಇರುವಂತಹ ಗಿಮಿಕ್ ಆಗಿದೆ ಅಂತೇಳಿ ಕರ್ನಾಟಕ ಪ್ರಾಂತ ಕೃಷಿ ಕೂಲಿಕಾರರ ಸಂಘಟನೆಯ ನಿತ್ಯಾನಂದ ಸ್ವಾಮಿ ಅವರು ಆರೋಪವನ್ನು ಮಾಡಿದ್ದಾರೆ. ಯಾರು ಗೋವುಗಳನ್ನು ಅನಗತ್ಯವಾಗಿ ಹತ್ಯೆ ಮಾಡಿ ಎಸೆಯುವುದಿಲ್ಲ. ಗೋವುಗಳ ಹತ್ಯೆ ಅಥವಾ ವಧೆ ಆಗುವುದಿದ್ರೆ ಅದು ಕೇವಲ ಆಹಾರದ ಉದ್ದೇಶಕ್ಕಾಗಿ, ಮಾಂಸದ ಉದ್ದೇಶಕ್ಕಾಗಿ. ಈ ಕಾಯ್ದೆ ಮೂಲಕ ಯಾರು ಗೋ ಮಾಂಸ ತಿನ್ನಬಾರದು ಅನ್ನುವ ಕಾನೂನನ್ನು ಜಾರಿಗೆ ತರ್ತಾ ಇದ್ದಾರೆ. ಆ ಮೂಲಕ ಜನರ ಆಹಾರದ ಹಕ್ಕಿನ ಮೇಲೆ ದಾಳಿ ಮಾಡ್ತಾರೆ. ಇದು ಒಂದು ಕಡೆ. ಎರಡನೇದಾಗಿ, ಈ ಗೋಹತ್ಯೆ ಅಥವಾ ಗೋ ಮಾಂಸ ನಿಷೇಧದ ಕಾಯ್ದೆಯ ಹಿಂದೆ ಆರ್ಎಸ್ಎಸ್ನ ಸ್ಪಷ್ಟವಾದ ರಾಜಕೀಯ ಇದೆ. ಇತ್ತೀಚೆಗೆ ಈಗ ಚುನಾವಣೆಗಳು ಸಮೀಪಿಸ್ತಾ ಇವೆ, ಬೇರೆ ಬೇರೆ ಹಂತದ ಚುನಾವಣೆಗಳು ನಡೆಯಲಿವೆ. ಈ ಚುನಾವಣೆಗಳಲ್ಲಿ ಇನ್ನೂ ಹೆಚ್ಚು
ಜನ ಬೆಂಬಲ ಪಡೆಯುವುದನ್ನು ಖಚಿತಪಡಿಸುವುದು ವಿಶೇಷವಾಗಿ ಹಿಂದೂಗಳ ಮತಗಳನ್ನು ತನ್ನ ಬುಟ್ಟಿಗೆ ಹಾಕಿಕೊಳ್ಳಲು ಈ ಸಂದರ್ಭದಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಹಿಂದೂಗಳಿಗೆ ಸಹಜವಾಗಿ ಗೋವಿನ ಮೇಲೆ ಮುಗ್ಧವಾದ ಭಕ್ತಿ ಇದೆ ಅವರದನ್ನು ದೇವರಂತಲೂ ಮಾತೆಯಂತಲೂ ನಂಬಿ ಪೂಜಿಸ್ತಾರೆ ಅವರ ನಂಬಿಕೆಯನ್ನು ನಾವು ಯಾರು ವಿರೋಧಿಸಲಿಕ್ಕೆ ಸಾಧ್ಯ ಇಲ್ಲ ವಿರೋಧಿಸಬಾರದು ಆದರೆ ಈ ನಂಬಿಕೆಯ ದುರ್ಬಳಕೆಯನ್ನು ಬಹಳ ಉದ್ದೇಶಪೂರ್ವಕವಾಗಿ ಬಹಳ ತಂತ್ರಗಾರಿಕೆಯಿಂದ ಬಿಜೆಪಿ ಮತ್ತು ಅದರ ಮೂಲಕ ಆರ್ಎಸ್ಎಸ್ ಸಾಧಿಸಲಿಕ್ಕೆ ಬಯಸ್ತದೆ ಮುಗ್ಧ ಹಿಂದೂಗಳ ಏನು ಅವರ ಸಾಂಸ್ಕೃತಿಕ ಹಿನ್ನೆಲೆ ಗೋವಿನ ಮೇಲೆ ಇರುವಂಥ ಭಕ್ತಿ ಇದರ ಬಳಕೆ ಮಾಡಿಕೊಂಡು ಮುಗ್ಧ ಹಿಂದೂಗಳ ಹೆಚ್ಚೆಚ್ಚು ಮತಗಳನ್ನು ಪಡೆಯುವುದಕ್ಕಾಗಿ ಈ ಸಂದರ್ಭದಲ್ಲಿ ತರಾತುರಿಯಲ್ಲಿ ಯಾವುದೇ ಚರ್ಚೆ ಇಲ್ಲದೆ ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಇದು ಈ ಮಸೂದೆಯನ್ನು ಜಾರಿ ಮಾಡುವುದರಲ್ಲಿ ಇರತಕ್ಕಂಥ ರಾಜಕೀಯವನ್ನು ತೋರಿಸ್ತದೆ ಇಷ್ಟೇ ಅಲ್ಲ ಈ ರಾಜಕೀಯ ಈ ಕಾಯ್ದೆ ಹಿಂದೆ ಇರತಕ್ಕಂಥ ರಾಜಕೀಯ ಅದಕ್ಕೆ ಇನ್ನೂ ಬೇರೆ ಆಯಾಮಗಳಿವೆ ಉದಾಹರಣೆಗೆ ಇದು ಜನತೆಯನ್ನು ಒಡೆಯುವ ತಂತ್ರವನ್ನೊಳಗೊಂಡಿದೆ ಗೋ ಮಾಂಸವನ್ನು ಸೇವಿಸುವವರು ಮತ್ತು ಸೇವಿಸದೇ ಇರುವವರು ಇವರ ನಡುವೆ ಒಡಕನ್ನು ತಂದು ದ್ವೇಷವನ್ನು ಬೆಳೆಸಿ ಗೋ ಮಾಂಸವನ್ನು ಸೇವಿಸದೇ ಇರುವ ಅಥವಾ ಗೋವಿನ ಬಗ್ಗೆ ವಿಶೇಷ ಭಕ್ತಿ ಇಟ್ಕೊಂಡಿರುವಂಥ ಹಿಂದೂ ಮತದಾರರನ್ನು ಓಲೈಸುವುದಕ್ಕಾಗಿ ಅವರನ್ನು ಒಂದು ಕಡೆ ತರುವುದಕ್ಕಾಗಿ ಅವರನ್ನು ಒಗ್ಗಟ್ಟು ಮಾಡುವುದಕ್ಕಾಗಿ ಯಾರು ಗೋ ಮಾಂಸವನ್ನು ಸೇವಿಸ್ತಾರೋ ಅವರನ್ನು ದುಷ್ಟರು ಅಂಥೇಳಿ ಬಿಂಬಿಸಲಿಕ್ಕೆ ಅವರ ವಿರುದ್ಧ ದ್ವೇಷವನ್ನು ಬೆಳೆಸಲಿಕ್ಕೆ ಆ ಮೂಲಕ ಮುಗ್ಧ ಹಿಂದೂಗಳು ಕಾಯಂವಾಗಿ ಬಿಜೆಪಿಗೆ ಮತ ನೀಡುವಂತೆ ಹಿಂದೂಗಳ ಮತ ಬ್ಯಾಂಕನ್ನು ಗಟ್ಟಿಗೊಳಿಸುವುದಕ್ಕೆ ಈ ಕಾಯ್ದೆಯನ್ನು ಬಳಸಲಾಗ್ತದೆ ಸರ್ಕಾರ ತರಲು ಹೊರಟಿರುವಂತಹ ಕಾಯ್ದೆ ರೈತಾಪಿ ಜನರಿಗೆ ಮಾರಕ ಆಗಲಿದೆ ಪಶುಸಂಗೋಪನೆಗೆ ಸರ್ಕಾರ ಒತ್ತನ್ನು ಕೊಡ್ತಾ ಇಲ್ಲ ಜಾನುವಾರುಗಳ ಸಾಕಾಣಿಕೆಗೆ ಬೇಕಾದಂತಹ ಸಾಮಗ್ರಿಗಳನ್ನು ಕೂಡ ಉಚಿತವಾಗಿ ಸರ್ಕಾರ ಕೊಡ್ತಾ ಇಲ್ಲ ರೈತರು ಗೋವನ್ನು ಪೂಜನೀಯ ಸ್ಥಾನದಲ್ಲಿಟ್ಟು ಗೌರವವನ್ನು ಕೊಡ್ತಾರೆ ಅನ್ನುವಂತಹ ಭಾವನಾತ್ಮಕತೆಯನ್ನು ಮುಂದೆ ಮಾಡಿ ರಾಜಕೀಯ ಮಾಡ್ತಾ ಇದೆ ಅಂತೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯಾಧ್ಯಕ್ಷ ಆಗಿರುವಂತಹ ಜಿಸಿ ಬಯ್ಯಾರೆಡ್ಡಿಯವರು ಆರೋಪವನ್ನು ಮಾಡಿದ್ದಾರೆ ಕರ್ನಾಟಕ ಬಿಜೆಪಿ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆ ಮೂಲಕ ಹೈನುಗಾರಿಕೆಯಲ್ಲಿ ರಾಜ್ಯದಲ್ಲಿ ಲಕ್ಷಾಂತರ ಜನ ರೈತರು ಬಡವರು ಯಾರು ತೊಡಗಿದ್ದಾರೆ ಅವರ ಆರ್ಥಿಕ ಆದಾಯದ ಮೇಲೆ ಒಂದು ದೊಡ್ಡ ಪೆಟ್ಟನ್ನು ಕೊಡುವಂಥ ಒಂದು ನಿರ್ಧಾರಕ್ಕೆ ಬಂದಿದೆ ಅಂತೇಳಿ ನಾನು ಹೇಳಬೇಕಾಗ್ತದೆ ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ರಾಜ್ಯದಲ್ಲಿ ಪ್ರತಿನಿತ್ಯ 1 ಕೋಟಿ ಲೀಟರ್ ಹಾಲಷ್ಟು ಇವತ್ತು ನಮ್ಮ ರೈತರು ಉತ್ಪಾದನೆ ಮಾಡ್ತಾ ಇದ್ದಾರೆ ಇದರಲ್ಲಿ 90% ಭಾಗ ಸೀಮೆ ಹಸುಗಳಿಂದ ಈ ಹಾಲು ಉತ್ಪತ್ತಿ ಇವತ್ತು ನಡೀತಾ ಇದೆ ಸೀಮೆ ಹಸುಗಳು ಇವತ್ತು ಗಂಡು ಕರುವನ್ನು ಹಾಕಿದ್ರೆ ಅದು ವ್ಯವಸಾಯಕ್ಕೆ ಪ್ರಯೋಜನ ಬರೋದಿಲ್ಲ ಅದನ್ನು ಇವತ್ತು 2-3 ವಾರದಲ್ಲಿ 3-4 ಸಾವಿರ ರೂಪಾಯಿಗೆ ಮಾರಿಕೊಳ್ಳುವಂಥ ಪರಿಸ್ಥಿತಿ ಇದೆ ಹೆಣ್ಣು ಮರಿ ಹಾಕಿದ್ರೆ ಮಾತ್ರ ಹಾಲು ಉತ್ಪಾದನೆಗೆ ಸಹಾಯಕ ಆಗುತ್ತೆ ಆದರೆ ಈ ಕಾನೂನಿನಿಂದ ಈ ಗಂಡು ಮರಿಗಳನ್ನು ಮಾರಾಟ ಮಾಡೋಕ್ಕಾಗದೆ ಆರ್ಥಿಕ ಸಂಕಷ್ಟಕ್ಕೆ ರೈತ ಸಿಕ್ಕಾಕ್ಕೊಳ್ತಾನೆ ಅನ್ನುವಂಥದ್ದು ಒಂದು ಕಡೆ ಇನ್ನೊಂದು ಕಡೆಯಲ್ಲಿ
ಇದೇ ಸೀಮೆ ಹಸುಗಳು ಇವತ್ತು 70,000, 80,000, 90,000 ರೂಪಾಯಿ ಕೊಟ್ಟು ತಂದಿರುವಂಥ ಸೀಮೆ ಹಸುಗಳು ಒಂದು ವಯಸ್ಸಾದ ಮೇಲೆ ಹಾಲನ್ನು ಕರೆಯೋದಿಲ್ಲ. ಅಂಥ ಹಸುಗಳನ್ನು ಇವತ್ತು ಕಸಾಯಿಖಾನೆಗೆ ಮಾರಾಟ ಮಾಡುವಂಥ ಒಂದು ಪರಿಸ್ಥಿತಿ ಇತ್ತು. ಅದರಲ್ಲಿ ಒಂದು 20,000-30,000 ರೂಪಾಯಿ ರೈತನಿಗೆ ಆದಾಯ ಬರ್ತಾ ಇತ್ತು. ಆದರೆ ಈ ಗೋಹತ್ಯೆ ನಿಷೇಧ ಕಾಯ್ದೆಯಿಂದ ಅದನ್ನು ಮಾರಾಟ ಮಾಡೋಕ್ಕೂ ಆಗೋದಿಲ್ಲ, ಅದು ಹಾಲು ಕರೆಯೋದಿಲ್ಲ, ಅದನ್ನು ಸಾಕಾಣಿಕೆ ಮಾಡೋ ಶಕ್ತಿ ರೈತನಿಗಿಲ್ಲ. ಅದರಿಂದ ಇವತ್ತು ಇದು ಭಾರಿ ದೊಡ್ಡ ಸಂಕಷ್ಟವನ್ನು ರೈತನಿಗೆ ತಂದುಕೊಡ್ತದೆ. ಇನ್ನೊಂದು ಕಡೆಯಲ್ಲಿ ಇವತ್ತು ಈ ನಾಟಿ ಹಸುಗಳ ಸಂರಕ್ಷಣೆ ಹೆಸರು ಬಗ್ಗೆ ತುಂಬ ಮಾತಾಡ್ತಾ ಇದ್ದಾರೆ. ನಮ್ಮಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿ ಒಟ್ಟು ಕುಟುಂಬಗಳು ಇವತ್ತಿಲ್ಲ. ಈಗ ಸಣ್ಣ ಸಣ್ಣ ಕುಟುಂಬಗಳಿದ್ದಾವೆ, ಮತ್ತು ನಮ್ಮಲ್ಲಿ 90% ರೈತರು ಸಣ್ಣ ರೈತರು, ಅತಿ ಸಣ್ಣ ರೈತರು ಇರೋದರಿಂದ ಅವರು ಇವತ್ತು ಎತ್ತುಗಳನ್ನು ಇಟ್ಟುಕೊಂಡು ವ್ಯವಸಾಯ ಮಾಡಿ ಅದರ ಮೂಲಕ ವ್ಯವಸಾಯ ಮಾಡುವಂಥದ್ದು ಆರ್ಥಿಕವಾಗಿ ಭಾರಿ ಹೊರೆ ಆಗುತ್ತೆ. ಅದರಿಂದ ಸಣ್ಣ ಪುಟ್ಟ ರೈತರೆಲ್ಲ ಇವತ್ತು ಟ್ರ್ಯಾಕ್ಟರ್ಗಳನ್ನು ಮತ್ತು ಇತರೆ ಮಿಷಿನರಿಗಳನ್ನು ಬಾಡಿಗೆ ಮೇಲೆ ತಗೊಂಡು ವ್ಯವಸಾಯ ಮಾಡುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ನಾಟಿ ಜಾನುವಾರುಗಳನ್ನು ಸಾಕುವಂಥ ಪರಿಸ್ಥಿತಿ ಇಲ್ಲ, ಅದನ್ನು ಇವತ್ತು ಅರ್ಥ ಮಾಡ್ಕೋಬೇಕು. ಆದರೆ ಇದು BJPನವರಿಗೆ ಈ ಯಾವ ಪ್ರಶ್ನೆಗಳು ಬೇಕಾಗಿಲ್ಲ. ಗೋಹತ್ಯೆ ನಿಷೇಧ ಕಾನೂನಿನ ಅಡಿಯಲ್ಲಿ ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಆ ರಾಜಕಾರಣಕ್ಕೆ ಇವತ್ತು ರೈತರನ್ನು ಬಲಿ ಕೊಡ್ತಾ ಇದ್ದಾರೆ, ರೈತರ ಆದಾಯವನ್ನು ಕಸಿದುಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿ ಏನು ಇವತ್ತು ಈ ಕಾನೂನು ಉಪಯೋಗಿಸಿ ಪುಂಡರು ಇವತ್ತು ಕಾನೂನು ಕೈಗೆತ್ತಿಕೊಂಡು ಕೋಮುಗಲಭೆಗಳನ್ನು ಪ್ರಚೋದನೆ ಮಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಈಗಾಗಲೇ ರಾಜ್ಯದ ಹಲವಾರು ಕಡೆಯಲ್ಲಂಥ ಘಟನೆಗಳು ನಡೆದಿರುವಂಥದ್ದು ನಮ್ಮ ಗಮನಕ್ಕೆ ಇವತ್ತು ಬಂದಿದೆ. ಅಷ್ಟು ಮಾತ್ರ ಅಲ್ಲ, ಬಂದಾಗಲೇ ನಮ್ಮ ಗ್ರಾಮೀಣ ಪ್ರದೇಶದ ಬಡವರು, ದಲಿತರು ಸಾಕಷ್ಟು ಸಂಖ್ಯೆಯಲ್ಲಿ ಇವತ್ತು ಈ ಮಾಂಸವನ್ನು ತಿಂದು ಜೀವನ ಮಾಡುವಂಥವ್ರು ಇದ್ದಾರೆ. ಅವರ ಆಹಾರದ ಹಕ್ಕಿನ ಮೇಲೆ ಇವತ್ತು ದಾಳಿಯನ್ನು ಮಾಡ್ತಾರೆ. ಇನ್ನೊಂದು ಬಾರಿ ಮುಖ್ಯವಾದಂಥ ಅಂಶವನ್ನು ನಾವು ಗಮನಿಸಬೇಕು. ಇವತ್ತು ಯಾವ ಸಂಘ ಪರಿವಾರದ ಶಕ್ತಿಗಳಿದ್ದಾವೆ, ಅವ್ರ ಪರವಾಗಿರುವಂಥ ಮಠಾಧೀಶರುಗಳಿದ್ದಾರೆ, ಆ ಮಠಗಳ ಮೂಲಕ ಗೋಶಾಲೆಗಳನ್ನು ತೆಗೆದು ಏನು ಆ ಗೋಶಾಲೆಗಳಲ್ಲಿ ಗೋವುಗಳನ್ನು ನಾವು ರಕ್ಷಣೆ ಮಾಡ್ತೇವೆ ಅಂತೇಳಿ ಕೋಟಿ ರೂಪಾಯಿಗಳನ್ನು ಸಾರ್ವಜನಿಕರ ಹಣವನ್ನು ಲಪ್ರಾಯಿಸಲಿಕ್ಕೆ ಬೇಕಾದಂಥ ಒಂದು ಕುತಂತ್ರವನ್ನು ಸಹ ಈ ಕಾನೂನಲ್ಲಿ ಅಡಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕು. ಗೋಹತ್ಯೆ ನಿಷೇಧ ಜಾರಿಯಾದರೆ ಆಹಾರದ ಹಕ್ಕಿನ ಮೇಲೆ ದಾಳಿ ನಡೆಯುತ್ತದೆ. ದನದ ಮಾಂಸವನ್ನು ಅಲ್ಪಸಂಖ್ಯಾತರು, ದಲಿತರು ಸೇವನೆಯನ್ನು ಮಾಡ್ತಾರೆ. ಹಿಂದೂಗಳಲ್ಲಿರ್ತಕ್ಕಂತಹ ಅನೇಕ ಮೇಲ್ಜಾತಿಯವರು ಕೂಡ ದನದ ಮಾಂಸವನ್ನು ಸೇವನೆ ಮಾಡ್ತಾರೆ. BJP ಹಿಂದೂ ಎನ್ನುವಂತಹ ಪದವನ್ನು ಭಾವನಾತ್ಮಕವಾಗಿ ಪ್ರಯೋಗ ಮಾಡ್ತಾ ಇದೆ. ದಲಿತರು ಹಿಂದೂಗಳಲ್ಲವೇ, ಅವರ ಆಹಾರದ ಹಕ್ಕನ್ನು ಕಸಿಯುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ದಲಿತ ಹಕ್ಕುಗಳ ಸಮಿತಿಯ ರಾಜ್ಯ ಸಂಚಾಲಕರಾಗಿರುವಂತಹ ಗೋಪಾಲಕೃಷ್ಣ ಅರಳಳ್ಳಿಯವರು ಪ್ರಶ್ನೆಯನ್ನು ಮಾಡಿದ್ದಾರೆ. BJP ಸರ್ಕಾರಕ್ಕೆ ಗೋಹತ್ಯೆ ನಿಷೇಧ ಜಾರಿಗೆ ತರುವಂತಹ ಒಂದು ವಿಚಾರದಲ್ಲಿ ಇಷ್ಟೊಂದು ತರಾತುರಿ ಯಾಕೆ ಅಂತಕ್ಕಂತ ಅಭಿಪ್ರಾಯ ನಮ್ಮದಾಗಿದೆ. ದಲಿತ ಹಕ್ಕುಗಳ ಸಮಿತಿ ಇದರ ವಿರುದ್ದ ತೀವ್ರವಾದ ಹೋರಾಟಗಳನ್ನು ನಡೆಸ್ತಾ ಬಂದಿದೆ. ಯಾಕೆ ಅಂದರೆ ದನದ ಮಾಂಸ ದಲಿತರ ಆಹಾರ, ದೇಶದ ಹೆಚ್ಚು ಜನ ದಲಿತರು ಈ ಒಂದು ಆಹಾರವನ್ನ ದಿನನಿತ್ಯದ ಜೀವನದಲ್ಲಿ ಉಪಯೋಗ ಮಾಡ್ತಾರೆ. ಅಲ್ಪಸಂಖ್ಯಾತರು ಮಾಡ್ತಾರೆ, ಬಡವರು ಮಾಡ್ತಾರೆ. ಇಂಥ ಒಂದು ದಲಿತರ ಆಹಾರದ ಹಕ್ಕಿನ ಮೇಲೆ ದಾಳಿ ಮಾಡ್ತಕ್ಕಂಥದ್ದು, ಅವರ ಆಹಾರವನ್ನ ವಂಚನೆ ಮಾಡ್ತಕ್ಕಂಥದ್ದು, ಇದು ಸಮರ್ಥನೀಯವಲ್ಲ. ದಲಿತರ ಆಹಾರದ ಮೇಲೆ ಈ ದೌರ್ಜನ್ಯವನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರ ವಿರುದ್ದ ನಾವು ಹೋರಾಟವನ್ನು ಮಾಡ್ತೇವೆ. ದೇಶದ ಆರ್ಥಿಕತೆಯ ವಿಚಾರಕ್ಕೆ ಬಂದಾಗ ದೇಶದ 62% ವಿದೇಶಕ್ಕೆ ದನದ ಮಾಂಸ ಮತ್ತು ಹೈನುಗಾರಿಕೆಯ ವ್ಯಾಪಾರ ನಡೀತದೆ. ಹೆಚ್ಚು ಲಾಭದಾಯಕವಾಗಿರ್ತಕ್ಕಂಥ ಈ ಒಂದು ದನದ ಮಾಂಸದ ವಹಿವಾಟು ದೇಶಕ್ಕೆ ಆರ್ಥಿಕತೆಗೆ ಲಾಭದಾಯಕವಾಗಿದೆ. ಆಗ ನೋಡಿದಾಗ ಈ ಒಂದು ಲಾಭದಾಯಕ ಉದ್ದಿಮೆಯ ಮೇಲೆ ದಾಳಿ ಮಾಡತಕ್ಕಂಥದ್ದು ದೇಶದ ಆರ್ಥಿಕತೆಯನ್ನ ಒಂದು ರೀತಿಯಲ್ಲಿ ಹಿನ್ನಡೆಗೆ ಉಂಟು ಮಾಡುವಂತ ಒಂದು ಕೆಲಸ ಇದಾಗಿದೆ. ಹಿಂದೂ ಮತೀಯವಾದಿಗಳ ಕೋಮುವಾದಿಗಳ ಅಭಿಪ್ರಾಯಕ್ಕೆ ಮಣಿದು ಯಡಿಯೂರಪ್ಪನವರ ಸರ್ಕಾರ ಈ ಒಂದು ವಿಧೇಯಕವನ್ನ ಜಾರಿಗೆ ತಂದಿದೆ. ಇದರಿಂದ ಏನು ಮತ್ತೆ ಬದಲಾವಣೆ ಆಗೋದಿಲ್ಲ. ಆದರೆ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ
ದಾಳಿ ಮಾಡತಕ್ಕಂತ ಕೆಲಸ ನಿರಂತರವಾಗಿ ಸಾಗುತ್ತದೆ. ನಮಗೆ ಈ ದೇಶದ ಅನುಭವ ತೋರಿಸಿಕೊಟ್ಟಿದೆ. ಗುಜರಾತ್ನಲ್ಲಿ ಉನಾದಲ್ಲಿ ನಡೆದಂತ ಘಟನೆ ದಲಿತರು ಚರ್ಮ ಸುಲಿಸಿದ್ರು ಸುಲಿಸಿದ್ರು ಅನ್ನೋ ಕಾರಣಕ್ಕಾಗಿ ಅವರ ಮೇಲೆ ದೌರ್ಜನ್ಯ ಮಾಡಿ ಹತ್ಯೆ ಮಾಡಿದ್ದನ್ನು ನೋಡಿದ್ದೇವೆ. ಅದೇ ರೀತಿ ಗುಜರಾತ್ನ ನಾನಾ ಭಾಗದ ಬಿಜೆಪಿ ಸರ್ಕಾರ ಅಧಿಕಾರ ಇರುವಂತ ರಾಜ್ಯದಲ್ಲಿ ಈ ಗೋಹತ್ಯೆ ವಿಚಾರದಲ್ಲಿ ದೊಡ್ಡ ದಾಳಿ ದಲಿತರ ಮೇಲೆ ಆಗಿರುವಂತದ್ದು. ಮುಂದೆ ಕೂಡ ಈ ಒಂದು ಕರ್ನಾಟಕದಲ್ಲಿ ಈ ರೀತಿಯ ಒಂದು ದಲಿತರ ಮೇಲೆ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡುವ ಸಲುವಾಗಿಯೇ ಈ ವಿಧೇಯಕ ಬಂದಿದೆ. ಇದರಿಂದ ಬೇರೆ ಇನ್ನೇನು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗುತ್ತೆ. ಗೋಹತ್ಯಾ ನಿಷೇಧ ವಿಧೇಯಕವನ್ನ ವಾಪಸ್ ಪಡಿಬೇಕು ಅಂತೇಳಿ ಸೌಹಾರ್ದ ಕರ್ನಾಟಕ ಪ್ರತಿಕ್ರಿಯೆಯನ್ನ ನೀಡಿದೆ. ಜಾನುವಾರುಗಳಿಗೆ ಪ್ರಮಾಣ ಪತ್ರ ನೀಡುವ ಪೂರ್ಣ ಅಧಿಕಾರವನ್ನು ನೇಮಕ ಮಾಡಲಾದ ಅಧಿಕಾರಿಗಳಿಗೆ ನೀಡಿರುವುದು ಸನ್ನಿವೇಶದ ದುರುಪಯೋಗ ಮತ್ತು ಭ್ರಷ್ಟಾಚಾರಕ್ಕೆ ಎಡೆಮಾಡಿಕೊಡಬಹುದು. ಇದು ರೈತರಿಗೆ ಮತ್ತಷ್ಟು ತೊಂದರೆಗಳನ್ನು ಹುಟ್ಟುಹಾಕಬಹುದು. ಜಾನುವಾರುಗಳನ್ನು ಸಂರಕ್ಷಿಸಲು ಉತ್ತಮ ನಂಬಿಕೆಯಿಂದ ಕಾರ್ಯನಿರ್ವಹಿಸುವ ವ್ಯಕ್ತಿಗಳ ಮೇಲೆ ಯಾವುದೇ ಕ್ರಮವನ್ನು ವಹಿಸುವಂತಿಲ್ಲ ಎನ್ನುವ ಮುಕ್ತ ಅಧಿಕಾರವು ಕಾನೂನೇತರ ಶಕ್ತಿಗಳು ಯಾರ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡಿ ರಕ್ಷಣೆ ಪಡೆಯಲು ಅವಕಾಶ ನೀಡುತ್ತದೆ. ಈ ಮೂಲಕ ಕಾಯ್ದೆ ಜಾರಿಗೊಳಿಸುವ ಅಧಿಕಾರವನ್ನ ಖಾಸಗಿ ಗುಂಪು ಪಡೆಗಳಿಗೆ ಅಥವಾ ವ್ಯಕ್ತಿಗಳಿಗೆ ಕೊಡುವುದು ಮತ್ತು ಜಾನುವಾರುಗಳನ್ನು ತಡೆಯುವ ಹೆಸರಿನಲ್ಲಿ ಕಾನೂನು ಅವರ ಕೈಗೆ ನೀಡಿರುವುದು ಗೋ ರಕ್ಷಕರೆಂಬ ಹೆಸರಿನಲ್ಲಿ ಯಾರು ಬೇಕಾದರೂ ದಾಳಿ ನಡೆಸಲು ಮುಕ್ತ ಅವಕಾಶ ಕಲ್ಪಿಸುವುದು ಕಾನೂನುಬದ್ಧ ಆಡಳಿತ ಸುವ್ಯವಸ್ಥೆಯನ್ನೇ ಹಾಳು ಮಾಡಬಲ್ಲದು. ಶಿಕ್ಷೆಯ ಅವಧಿ ದಂಡದ ಮತ್ತೊಂದು ಅತ್ಯಧಿಕವಾಗಿದೆ ಎಂದು ಸೌಹಾರ್ದ ಕರ್ನಾಟಕ ಆತಂಕ ವ್ಯಕ್ತಪಡಿಸಿದೆ. ವಿಶ್ವದ ನಾನಾ ರಾಷ್ಟ್ರಗಳು ಗೋಮಾಂಸವನ್ನ ರಫ್ತು ಮಾಡುತ್ತಿವೆ. ಇದರಲ್ಲಿ ಭಾರತ ಕೂಡ ಹಿಂದೆ ಬಿದ್ದಿಲ್ಲ. 2017 ಮತ್ತು 19 ಅವಧಿಯಲ್ಲಿ ಗೋಮಾಂಸ ರಫ್ತಿನಲ್ಲಿ ಬ್ರೆಜಿಲ್ ಮೊದಲನೇ ಸ್ಥಾನದಲ್ಲಿದ್ದರೆ ಭಾರತ ಎರಡನೇ ಸ್ಥಾನದಲ್ಲಿತ್ತು. 2017ರಲ್ಲಿ 18 ಲಕ್ಷ ಮೆಟ್ರಿಕ್ ಟನ್ನಷ್ಟು ಮತ್ತು 2018ರಲ್ಲಿ 19 ಮೆಟ್ರಿಕ್ ಲಕ್ಷ ಟನ್ನಷ್ಟು ಹಾಗೂ ಗೋಮಾಂಸವನ್ನು ಭಾರತ ರಫ್ತನ್ನು ಮಾಡಿದೆ. 2019ರಲ್ಲಿ 17 ಲಕ್ಷ ಮೆಟ್ರಿಕ್ ಟನ್ನಷ್ಟು ರಫ್ತನ್ನು ಮಾಡಿದೆ. ದನವನ್ನ ಕಡಿಯದೆ ಮಾಂಸವನ್ನ ಮಾರಾಟ ಮಾಡಲು ಸಾಧ್ಯವಿಲ್ಲ. ಮೋದಿ ಸರ್ಕಾರ ಬಂದ ಮೇಲೆ ದನದ ರಫ್ತು ಹೆಚ್ಚಾಗ್ತಾ ಇದೆ. ಬಿಜೆಪಿಯ ಮುಖಂಡರು ಹೆಚ್ಚಾಗಿ ದನದ ಮಾಂಸವನ್ನ ರಫ್ತು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಆರೋಪಗಳು ಕೇಳಿಬರ್ತಾ ಇದ್ದಾವೆ. ಮತ ಬ್ಯಾಂಕಿಗಾಗಿ ಬಿಜೆಪಿಯವರು ಮಾಡ್ತಾ ಇರುವಂತಹ ನಾಟಕ ಇದಾಗಿದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಗೋಹತ್ಯಾ ನಿಷೇಧದಿಂದ ಚರ್ಮ ಉದ್ಯಮಕ್ಕೂ ಕೂಡ ಸಾಕಷ್ಟು ಧಕ್ಕೆಯಾಗಲಿದೆ. 25 ಲಕ್ಷ ಕುಟುಂಬಗಳು ಚರ್ಮ ಉದ್ಯೋಗದಲ್ಲಿದ್ದಾರೆ. ಸುಮಾರು 8 ಲಕ್ಷ ಪರಿಶಿಷ್ಟ ಜಾತಿಯ ಜನರು ಚರ್ಮವನ್ನು ಸುಲಿಯುವಂತಹ ಕೆಲಸವನ್ನು ನಂಬಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ಚರ್ಮೋದ್ಯೋಗದಿಂದ $5.5 ಬಿಲಿಯನ್ GDP ಆದಾಯ ಬರ್ತಾ ಇದೆ. ಚರ್ಮೋದ್ಯೋಗದಲ್ಲಿ ನಮ್ಮ ದೇಶ 2ನೇ ಸ್ಥಾನದಲ್ಲಿದೆ. ಚರ್ಮದ ಉತ್ಪನ್ನಗಳ ಮೇಲೆ ಸಾಕಷ್ಟು ಮಂದಿ ಅವಲಂಬಿತರಾಗಿದ್ದಾರೆ. ಈಗಲೇ ದೇಶದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಾ ಇದೆ. ಉದ್ಯೋಗನೂ ಕೂಡ ಸರ್ಕಾರದ ಕಡೆಯಿಂದ ಕೊಡೋದಕ್ಕಾಗ್ತಾ ಇಲ್ಲ. ಗೋಹತ್ಯೆ ನಿಷೇಧದಿಂದ ಇನ್ನಷ್ಟು ನಿರುದ್ಯೋಗ ಸಂಖ್ಯೆ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಅಂತೇಳಿ ಅನೇಕ ಜನ ತಜ್ಞರು ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇತ್ತ ಬಿಜೆಪಿಯ ಸಚಿವರು ಸಾಕಷ್ಟು ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಮುಖ್ಯವಾಗಿ CT ರವಿ, R ಅಶೋಕ್ ಮತ್ತು ಅಶ್ವಥ್ ನಾರಾಯಣರವರು ನಾವು ಹೇಗಾದರೂ ಮಾಡಿ ಗೋಹತ್ಯಾ ನಿಷೇಧ ವಿಧೇಯಕವನ್ನು ಜಾರಿ ಮಾಡ್ತೇವೆ ಎನ್ನುವಂತಹ ಹಠಕ್ಕೆ ಬಿದ್ದಂತೆ ಕಾಣಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಮಸೂದೆಗೆ ಅಂಗೀಕಾರ ಪಡೆಯುವುದಕ್ಕಾಗಿ ವಿಧಾನಮಂಡಲದ ಅಧಿವೇಶನಕ್ಕೆ ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. December 15ಕ್ಕೆ ನಾವು ಅಧಿವೇಶನವನ್ನ ಕರೆಯೋದಕ್ಕೆ ರಾಜ್ಯಪಾಲರ ಹತ್ರ ಮನವಿಯನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಹೇಳಿರುವಂತದ್ದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ, ಈ ಗೋಹತ್ಯಾ ನಿಷೇಧ ಮಸೂದೆ ಏನಿದೆ ಇದನ್ನ ಜಾರಿ ಮಾಡೋದಕ್ಕೆ ಅಂದ್ರೆ ವಿಧಾನ ಪರಿಷತ್ತಲ್ಲಿ ಅಂಗೀಕಾರ ಮಾಡೋದಕ್ಕೆ RSS ಮತ್ತೆ BJPಯ ಹಲವು ಶಾಸಕರು ಯಾವ ರೀತಿ ಎಫರ್ಟ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ, ಸ್ವತಃ CT ರವಿ ಅವರೇ ತಮ್ಮ ಫೇಸ್ಬುಕ್ ಅಲ್ಲಿ ಅದನ್ನ ಬರೆದುಕೊಂಡಿದ್ದಾರೆ. ಯಡಿಯೂರಪ್ಪನವರ ಬೆನ್ನಿಗೆ ಬಿದ್ದು ಮತ್ತು ಸ್ಪೀಕರ್ ಕಾಗೇರಿ ಅವರನ್ನ ಮನವೊಲಿಸಿ ಈ ಮಸೂದೆಯನ್ನ ನಾವು ಮಂಡಿಸಿದ್ದೇವೆ ಅಂತೇಳಿ ಅವರು ಫೇಸ್ಬುಕ್ ಅಲ್ಲಿ ಬರೆದುಕೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಗೋಹತ್ಯಾ ನಿಷೇಧದಿಂದ ಆಹಾರದ ಹಕ್ಕಿನ ಮೇಲೆ ದಾಳಿಯಾಗುತ್ತೆ, ರೈತರ ಆರ್ಥಿಕತೆಯ ಮೇಲೆ ದೊಡ್ಡ ಪರಿಣಾಮವನ್ನು ಬೀರುತ್ತೆ, ನಿರುದ್ಯೋಗ ಸೃಷ್ಟಿಯಾಗುತ್ತೆ ಅಂತೇಳಿ ಅನೇಕ ಜನ ಹೇಳ್ತಾ ಇದ್ದಾರೆ. ಇವರೆಲ್ಲರ ಅಭಿಪ್ರಾಯಕ್ಕೆ ಸರ್ಕಾರ ಗೌರವವನ್ನು ನೀಡಬಹುದಾ ಅಥವಾ RSSನ ಅಜಾಂಡದ ಅನುಷ್ಠಾನದಲ್ಲಿ
ಸಭೆಯಲ್ಲಿ ಯಡಿಯೂರಪ್ಪ ಸಂಭ್ರಮವನ್ನು ಪಡಬಹುದಾ, ಕಾದು ನೋಡಬೇಕಾಗಿದೆ. ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ. ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋವನ್ನು ಇತರಕ್ಕೂ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನನ್ನು